ಜನ ಮೆಚ್ಚಿದ ಶಾಸಕರು ಇದ್ದಾರೆ, ಹಳ್ಳಗಳಂತೂ ಎಡಗಡಿ ಬಿದ್ದಿದೆ. ಹಾಗಾಗಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು ಅನ್ನೋದು. ಮಂಜುನಾಥ್ ಗೌಡರು ಬಂದಾಗ ಕಳೆದ ಬಾರಿಯಲ್ಲಿ ಬಹಳ ಚೆನ್ನಾಗಿ ಮಾಡ್ತಾ ಇದ್ರು, ಬಸ್ಗಳಿಲ್ಲ ಸರ್. ಕೆಲವೊಂದು ಹಳ್ಳಿಗಳಿಗೆಲ್ಲ ಇನ್ನೂ ಕೂಡ ಬಸ್ಸಿನ ಸೌಕರ್ಯ ಇಲ್ಲ. 2-3 ಕಿಲೋಮೀಟರ್ ಹೋಗೋಷ್ಟು ಪ್ರಾಣನೇ ಹೊರಟೋಗುತ್ತೆ. ಕೊಡೋರ್ಗೂ ಜ್ಞಾನ ಇರಬೇಕು, ತಗೊಳ್ಳೋರ್ಗೂ ಜ್ಞಾನ ಇರಬೇಕು. ದಯವಿಟ್ಟು ಕೊಡೋದನ್ನ ಅವಾಯ್ಡ್ ಮಾಡ್ಬೇಕು. ಜನಕ್ಕೆ ಒಂದು 500 ರೂಪಾಯಿ ಕೊಟ್ಟು ಓಟ್ ಹಾಕ್ಸೋ ಬದಲು ಒಳ್ಳೆ ಉತ್ತಮ ಕಾರ್ಯಗಳು ಮಾಡಲಿ. ದುಡ್ಡು ತಗೊಂಡ್ರೆ ಓಟ್ ಹಾಕೋ ಧೈರ್ಯ ಜನಗಳಿಗೆ ಬರುತ್ತಾ ಅಂತ? ಖಂಡಿತ ಬರುತ್ತೆ ಸರ್. ಸಾವಿರಕ್ಕಿಂತ ಹೋದ್ರೆ ನಾವು ಕುಡಿಯಕ್ಕೆ ನೀರುಗಳಿಲ್ದಿರ ಬಕೆಟ್ಗಳು ಎತ್ಕೊಂಡು ಬೇರೆ ಊರಿಗೆ ಹೋಗಿ ನೀರು ಇಟ್ಕೊಂಡ್ಬರೋದು. 6 ತಿಂಗಳಿಂದ ನೀರ್ಕ ಬೇರೆ ಊರಿಗೆ ಹೋಗ್ತಾ ಇದ್ದೀರಿ. ಯಾರು ಹೇಳೋದು ನಾವು ಸರ? ಆ 3 ರೂಪಾಯಿ ಕೂಲಿ ಮಾಡಿದ್ರೆ 6,000 ರೂಪಾಯಿ ಹಾಸ್ಪಿಟಲ್ಗೆ ಇಕ್ಕೋದು. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ನಮ್ಮ ಹೆಸರು ಭಾರತಿ ಅಂತ. ನಮ್ದು ಚನ್ನರಾಯಪುರ. ಹೌದು. ಸರ್, ಕ್ಷೇತ್ರ ಅಂತೂ ಚೆನ್ನಾಗಿದೆ. ಜನ ಮೆಚ್ಚಿದ ಶಾಸಕರು ಇದ್ದಾರೆ, ಆದರೆ ರಸ್ತೆಗಳೆಲ್ಲ ಸ್ವಲ್ಪ ಚೆನ್ನಾಗಿ ರೆಡಿ ಮಾಡಬೇಕು. ಇಲ್ಲಿಂದ ನಮ್ಮ ರಸ್ತೆ ಅಂತೂ ತುಂಬ ಅಧ್ವಾನ ಆಗಿಬಿಟ್ಟಿದೆ. ಹಳ್ಳಗಳಂತೂ ಎಡಗಡಿ ಬಿದ್ದಿದೆ. ರಸ್ತೆಗಳು ಕಾಮಗಾರಿ ನಡಿಬೇಕು, ಮತ್ತು ಹಳ್ಳಿ ಹಳ್ಳಿಗೂ ಒಂದು ಬಸ್ ಸೌಕರ್ಯ ಅನ್ನೋದು ಇರಬೇಕು. ಹಾಗಾಗಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು ಅನ್ನೋದು ನಮ್ಮ ಆಸೆ ಸರ್, ಅಭಿಲಾಷೆ. ಈ ಒಂದು ಸಾಲಿನಲ್ಲಿ ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ನಮಗಿದೆ. ದಯವಿಟ್ಟು ಅದನ್ನು ಯಾರೇ ಆಗಲಿ, ನಮಗೆ ಪಕ್ಷ ಬೇಕಾಗಿಲ್ಲ, ವ್ಯಕ್ತಿ ಮುಖ್ಯ. ನಮಗೆ ನಮ್ಮ ಸಾರ್ವಜನಿಕ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಡಬೇಕು, ಅದು ನಮಗೆ ಇಷ್ಟ. ನಂಬಿಕೆ ನಮಗಿದೆ. 4 ವರ್ಷಗಳಿಂದ MLA ನಂಜೇಗೌಡರು ಇದ್ದರು. ಮೂರ್ನಾಲ್ಕು ತಿಂಗಳಲ್ಲಿ ಎಲೆಕ್ಷನ್ ಬರ್ತಾ ಇದೆ. ಸೊ ಈಗ ಮತ್ತೆ ಅವರು ಕಾನ್ಫರೆನ್ಸ್ ಅಲ್ಲಿ ಓಡಾಡ್ತಿದ್ರೆ ಈಗ ರಸ್ತೆಗಳು ಸರಿ ಇಲ್ಲ ಅನ್ನೋ ಒಂದು ಆರೋಪ ಕೇಳಿಬರುತ್ತೆ. ನಿಮ್ಮ ಪ್ರಕಾರ ಯಾರು ನೆಕ್ಸ್ಟ್ MLA ಆದರೆ ಸರಿ ಹೋಗ್ಬೋದು, ಈ ರೀತಿಯ ರೋಡ್ ಪ್ರಾಬ್ಲಮ್ ಆಗಲ್ಲ, ಡೆವಲಪ್ಮೆಂಟ್ ಆಗ್ಬೋದು ಕಾನ್ಸ್ಟಿಟ್ಯೂನ್ಸಿ ಅಂತ? ಸರ್, ನಮಗೆ ಪಕ್ಷ ಮುಖ್ಯ ಅಲ್ಲ, ವ್ಯಕ್ತಿ ಮುಖ್ಯ. ನಾನು ಆವಾಗಲೇ ಅದೇ ಹೇಳಿತ್ತು, ಯಾವುದೇ ವ್ಯಕ್ತಿ ಆಗಲಿ ಆ ವ್ಯಕ್ತಿ ನೋಡಿ ನಾವು ಮತವನ್ನು ಹಾಕ್ತೀವಿ. ಯಾವುದೇ ಪಕ್ಷ ಬರಲಿ, ಆ ಪಕ್ಷಕ್ಕೆ ನಮಗೆ ಕೆಲಸ ಏನೋ ಸಾರ್ವಜನಿಕ ಕೆಲಸಗಳನ್ನು ಮನೆ ಮನೆಗೆ ಭೇಟಿ ಕೊಟ್ಟು, ಹಳ್ಳಿ ಹಳ್ಳಿಗೆ ಭೇಟಿ ಕೊಟ್ಟು, ಪ್ರತಿ ಜನಗಳ ಒಂದು ಕುಂದುಕೊರತೆಯನ್ನು ಹೋಗಲಾಡಿಸ್ಬೇಕು. ಅಂಥ ಪಕ್ಷ ಬರಲಿ ಅಂತ ನನ್ನ ಆಸೆ. ಹಾಗಾಗಿ ಅಂಥ ಪಕ್ಷಕ್ಕೆ ನಮ್ಗೆ ಯಾವತ್ತೂ ಅಷ್ಟೇ ಕೈ ಜೋಡಿಸ್ತೀವಿ. ಹಾಗಾಗಿ ನಮ್ಮದು ಅಷ್ಟೇ ಸರ್. ಈಗ ಕಾಂಗ್ರೆಸ್ಸಿಂದ ನಂಜೇಗೌಡರು ಇದ್ದಾರೆ ಸಿಟ್ಟಿಂಗ್ MLA, ಆಮೇಲೆ BJPಯಿಂದ ಮಂಜುನಾಥ್ ಗೌಡರು, ಆಮೇಲೆ ಉಡಿ ವಿಜಯಕುಮಾರ್, ಇಬ್ಬರು ಕೂಡ ಆಕಾಂಕ್ಷಿಗಳಾಗಿದ್ದಾರೆ, ಟಿಕೆಟ್ ಆಕಾಂಕ್ಷಿಗಳು. JDSಯಿಂದ ರಾಮೇಗೌಡರು ಇದ್ದಾರೆ. ಸೊ ಸದ್ಯಕ್ಕೆ ಮಾಲೂರು ಕ್ಷೇತ್ರದಲ್ಲಿ 4 ಜನ ಹೆಸರು ಓಡಾಡ್ತಿದೆ. ಸೊ ಈ 4ರಲ್ಲಿ ಯಾರು ಬೆಟರ್ ಅನಿಸುತ್ತೆ ನಿಮಗೆ? ಸರ್, ನಮಗೆ ಈಗ ಸದ್ಯಕ್ಕೆ ನಂಜೇಗೌಡರು ಮಾಡ್ತಾ ಇದ್ದಾರೆ, ಇನ್ನೂ ಹೆಚ್ಚಾಗಿ ಮಾಡಬೇಕು. ಮಂಜುನಾಥ್ ಗೌಡರು ಬಂದಾಗ ಕಳೆದ ಬಾರಿಯಲ್ಲಿ ಬಹಳ ಚೆನ್ನಾಗಿ ಮಾಡ್ತಾ ಇದ್ರು. ಇವರಿಬ್ಬರಲ್ಲಿ ಯಾವ್ರು ಬಂದ್ರೂ ನಮಗೆ ಓಕೆನೆ ಸರ್. ಯಾವ ಪಕ್ಷ ಬಂದ್ರೂ ಓಕೆನೆ. ಮಂಜುನಾಥ್ ಗೌಡ ಸರ್ ಆದರೂ ಬರಲಿ, ಇಲ್ಲ ನಂಜೇಗೌಡರಾದರೂ ಬರಲಿ, ಅಂದರೆ ಸ್ವಲ್ಪ ಹೆಚ್ಚಿನ ಒಂದು ಗಮನವನ್ನು ಹರಿಸ್ಬೇಕು ಜನಸಾಮಾನ್ಯರ ಬಗ್ಗೆ. ಅದೊಂದೇ ಸರ್ ನಾವು ಹೇಳ್ತಾ ಇರೋದು. ನನ್ನ ಹೆಸರು ಕೃಷ್ಣಮ್ಮ ಅಂತ ಸರ್. ಹಾಂ ಸರ್. ಸರ್, ರಸ್ತೆಗಳಂತೂ ತುಂಬ ಅಧ್ವಾನ ಆಗಿದೆ. ರಸ್ತೆಗಳಿಗೆ ತುಂಬ ಆದ್ಯತೆ ಕೊಡಬೇಕು, ಮತ್ತು ಹಳ್ಳಿ ಜನಗಳಿಗೆ ಮೂಲಸೌಕರ್ಯಗಳು ಏನು ಬೇಕಾಗಿದೆಯೋ ಅದನ್ನು ಅವರು ಒದಗಿಸ್ಕೊಡ್ಬೇಕು ಸರ್, ಯಾರೇ ಬರಲಿ. ಬಸ್ ವ್ಯವಸ್ಥೆ ಎಲ್ಲ ಕರೆಕ್ಟ್ ಆಗಿದೆಯಾ? ಬಸ್ಗಳಿಲ್ಲ ಸರ್. ದೂರದ ಹಳ್ಳಿಗಳಿಗೆ, ಈಗ ಗೋಣೂರು ಇರ್ಬೋದು, ಕೊಪ್ಪ ಇರ್ಬೋದು, ಏನು ಮೇನ್ ರೋಡಲ್ಲೇ ಸದ್ಯ ಮಟ್ಟಿಗೆ ಇದೆ, ಆದರೆ ಇಂಟೀರಿಯರ್ ಒಳಗಡೆ ಹೋದಾಗ ಕೆಲವೊಂದು ಹಳ್ಳಿಗಳಿಗೆಲ್ಲ ಇನ್ನೂ ಕೂಡ ಬಸ್ಸಿನ ಸೌಕರ್ಯ ಇಲ್ಲ. 5-6 ಕಿಲೋಮೀಟ್ರು ಮಕ್ಕಳು ನಡ್ಕೊಂಡು ಬಂದು ಏನು ಶಾಲೆಗಳಿಗೆ ಬರಬೇಕು. ಮತ್ತು ಏನಾದ್ರು ಪೇಷಂಟ್ಗಳಿರುವಾಗ ನೋಡಿ, ಹಳ್ಳಿ ಹಳ್ಳಿಗೂ ಒಂದೊಂದು ಆರೋಗ್ಯ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು. ಈಗ ನಾವು ಒಂದು ಸಾವಿಗೆ ಬಂದಿದ್ದೀವಿ, ಅವರು 2-3 ಕಿಲೋಮೀಟ್ರ್ ಹೋಗೋಷ್ಟು ಪ್ರಾಣನೇ ಹೊರಟೋಗುತ್ತೆ. ತತ್ಕ್ಷಣದಲ್ಲೇ ಅದೇ ಹಳ್ಳಿಯಲ್ಲಿ ಒಂದು ಆರೋಗ್ಯ ಘಟಕ ಇದ್ದರೆ ಅಲ್ಲಿ ಒಂದು ಏನು ಪ್ರಥಮ ಚಿಕಿತ್ಸೆಯನ್ನು ಕೊಟ್ಟು ಆ ಒಂದು ಜೀವವನ್ನು ಉಳಿಸ್ಬೋದು. ಇದ್ರ ಕಡೆಗೆ ಹೆಚ್ಚು ಗಮನ ಕೊಡಬೇಕು ಸರ್. ವೋಟರ್ಸ್ ಎಸ್ಪೆಷಲಿ ಜನ ಇದನ್ನೆಲ್ಲ ಕೇಳ್ತಾರ? ಸುಮ್ಮನೆ ಎಲೆಕ್ಷನ್ ಬಂದಾಗ ದುಡ್ಡು ಕೊಟ್ಟರೆ ಸಾಕು ವೋಟ್ ಹಾಕ್ತೀವಿ ಅಂತಾರೆ. ಖಂಡಿತ ಜನರು ಕೇಳಲ್ಲ. ಜನರಿಗೆ ಇದು ಪ್ರತಿಯೊಬ್ಬ ಪ್ರಜೆಗೂ ಕೂಡ, ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಇದು ಅರಿವಾಗಬೇಕು. ಯಾಕೆಂದರೆ ನನ್ನ ಓಟನ್ನು ನಾನು ಮಾರ್ಕೊಳ್ತೀನಿ. ಯಾಕೆಂದರೆ ಇವತ್ತು ನಾವು ಏನೇ ಮಾತಾಡಿದರೂ ಕೂಡ ಜನ ಯಾರಾದರೂ ಆಗಲಿ, ಇಲ್ಲಿ 1 ಪೈಸೆ ಬಿದ್ದಿದೆ ಅಂದರೆ ಅದನ್ನು ನಾನೇ ತಗೊಳ್ತೀನಿ. ಹಾಗೆ ದುಡ್ಡಂದರೆ ಎಲ್ರಿಗೂ ಆಸೆ ಇರುತ್ತೆ ಸರ್. ಕೊಡೋರ್ಗೂ ಜ್ಞಾನ ಇರಬೇಕು, ತಗೊಳ್ಳೋರ್ಗೂ ಜ್ಞಾನ ಇರಬೇಕು. ದಯವಿಟ್ಟು ಕೊಡೋದನ್ನು ಅವಾಯ್ಡ್ ಮಾಡಬೇಕು. ಯಾರು ಹಾಕ್ತಾರೋ ಅವ್ರು ಹಾಕಲಿ ಅಂತ. ಈಗ ಇವತ್ತು ಯಾರೇ, ಯಾಕೆ ಅಂದರೆ ಈಗ ನಾವು ತಗೊಳ್ಳೋರು ತುಂಬ ಜನ ಇರ್ತೀವಿ, ಆದರೆ ಕೊಡೋರಿಗೆ ಜ್ಞಾನ ಇರಬೇಕು. ಯಾರಿಗೆ ಕೊಡಬೇಕು ಅಂತ, ಎಲ್ಲಿ ಕೊಡಬೇಕು ಅಂತ. ಅವರು ಜನಕ್ಕೆ ಒಂದು 500 ರೂಪಾಯಿ ಕೊಟ್ಟು ಓಟ್ ಹಾಕ್ಸೋ ಬದಲು ಒಳ್ಳೆ ಉತ್ತಮ ಕಾರ್ಯಗಳನ್ನ ಮಾಡಲಿ ಸರ್.
ಉತ್ತಮ ಕಾರ್ಯಗಳನ್ನು ಮಾಡಿ ಮೊದಲು ಕೊಡೋದನ್ನು ನಿಲ್ಲಿಸ್ಬೇಕು ಸರ್. ಕೊಡೋದನ್ನು ನಿಲ್ಲಿಸಿದ್ರೆ ಪ್ರತಿಯೊಬ್ಬರು ಕೂಡ ಅವ್ರ ಮನಸ್ಸಿಗೆ ಬಂದಿದ್ದನ್ನು ಕೊಡ್ದಿದ್ರೆ ಓಟ್ ಹಾಕಲ್ಲ ನಿಜನೇ ಸರ್. ಹೌದು ಇಲ್ಲ ಅಂತ ಹೇಳಲ್ಲ, ಕೊಡ್ದಿದ್ರೆ ಓಟ್ ಹಾಕಲ್ಲ. ಪ್ರತಿಯೊಬ್ಬರಿಗೂ ಕೂಡ ಅಲ್ಲ, ಪ್ರತಿಯೊಬ್ಬರು ಕೂಡ ಅದು ಅರಿವು ಬರಬೇಕು. ಎಲ್ಲಿ ತನಕ ಅರಿವು ಬರಲ್ಲ ನೀವು ನೀವು ಹೇಳೋದು ತುಂಬ 100% ಕರೆಕ್ಟ್. ಬಟ್ ನಿಮ್ಮ ಥರ ಎಲ್ಲರೂ ಥಿಂಕ್ ಮಾಡಕ್ಕೆ ಹೋಗಲ್ಲ ಜನ. ನಾನು ಅದೇ ಹೇಳ್ತಿರೋದು, ಕಾನ್ಸ್ಟೆಂಟ್ ಜನರಿಗೆ ಯಾವತ್ತು ಬುದ್ಧಿ ಬರಲ್ವೋ ಅವತ್ತಿವರೆಗೂ ಈ ರೀತಿಯ ರೋಡ್ ಪ್ರಾಬ್ಲಮ್ಮು, ಹಾಸ್ಪಿಟಲ್ ಪ್ರಾಬ್ಲಮ್ಮು, ಬಸ್ ಪ್ರಾಬ್ಲಮ್ಮು, ಇವಾಗ ಜನ ಕೇಳಕ್ಕೆ ಹೋದ್ರೆ ದುಡ್ಡು ಕೊಟ್ಟಿದ್ದೀನಪ್ಪ ಅಂತಾರೆ ಬೇಕಾದ್ರೆ ಎಮ್ ಎಲ್ ಎ ಯಾರೇ ಜನ ನಾಯಕರಾದರು. ಸೊ ನೀವು ಹೇಳ್ದಂಗೆ ಜನ ಆ ಒಂದು ಕಲ್ಪನೆಯಿಂದ ದೂರ ಬರಬೇಕು, ದುಡ್ಡು ತಗೊಂಡಿರ ಓಟ್ ಹಾಕೋ ಧೈರ್ಯ ಜನಗಳಿಗೆ ಬರುತ್ತಾ ಅಂತ. ಖಂಡಿತ ಬರುತ್ತೆ ಸರ್. ಈಗ ಅವರವ್ರ ಭಾವನೆಗಳಿಂದ ಬರಬೇಕು, ಧೈರ್ಯ ಅಲ್ಲ. ಈಗ ನೀವು ನಾನು ನಿಮಗೆ ಓಟ್ ಹಾಕಲಿಲ್ಲ ಅಂದ್ರೆ ನೀವು ನನ್ನನ್ನೇನು ಶಪಿಸಲ್ಲ, ಅಥವಾ ನೀವು ಆ ಓಟ್ ಬ್ಯಾಂಕನ್ನು ಓಪನ್ ಮಾಡಿ ನೀವು ನೋಡಲ್ಲ ನಾನೇ ನಿಮಗೆ ಓಟ್ ಹಾಕಿದ್ದೀನಂತ. ಪ್ರತಿಯೊಬ್ಬರಲ್ಲೂ ಕೂಡ ಅಂತರಾಳದಿಂದ ಬರಬೇಕು ಓಟ್ ಹಾಕುವಂಥ ಭಾವನೆ. ಇಲ್ಲಿ ನಾನು ದುಡ್ಡು ತಗೊಳಿದ್ರೆ ಓಟ್ ಹಾಕ್ತೀನಿ ಅಂತ ಬರಬೇಕು ಅವ್ರಿಗೆ ಸರ್. ಎಸ್ ಸರ್, ಥ್ಯಾಂಕ್ ಯು. ದುಡ್ಡು ತಗೊಂಡೆ ಓಟ್ ಹಾಕೋದು, ದುಡ್ಡು ತಗೊಂಡೆ ಓಟ್ ಹಾಕೋದು. ಮಿಂಡಿಸಂದ್ರ ನಮ್ಮ ಹೆಸರು ಯಾರಪ್ಪ ಅಂತೇಳಿ. ಅಯ್ಯೋ ನಮ್ಮ ರೋಡ್ ನೋಡಿದ್ರೆ ಹೋಗಕ್ಕಾಗಲ್ಲ, ಬರಕ್ಕಾಗಲ್ಲ, ಸುಮ್ಗೆ ಹೇಳ್ಕೊಳ್ಳೋದು ಬೇಜಾರು ಕಲ್ದಿರಿ. ಸಾವಿರಕ್ಕಿಂತ ಹೋದ್ರೆ ಏನೋ ಮಾಡ್ತಾರೆ, ಮಾಡೇ ಇಲ್ಲ. ಈಗಪ್ಪ ಸುಳ್ಕುಂಟೆ ಮಾದಮಂಗ್ಲ ಬಂಗಾರಪಟ್ಟೆ ಸುಳ್ಕುಂಟೆ ತೋರಿಸ್ತಾರೆ ಅಷ್ಟೇ, ಏನು ಮಾಡೋಕ್ಕದ ಬಿಡಿ. ಯಾರನ್ನ ಕೇಳೋದು ಬೇಡ ಬಿಡಿ, ಸುಮ್ಗೆ ಯಾಕೆ ತಲೆ ಕೆಡಿಸ್ಕೊಂಡು. ಯಾರೋ ಒಬ್ರು ಬರಲಿ ನೋಡೋಣ, ಅವತ್ತು ನೋಡ್ಕೊಂಡು ಹಾಕೋಣ, ಯಾಕೆ ತಲೆ ಕೆಡಿಸ್ಕೊಬೇಕು. ಯಾರು ನೋಡೋಣ, ಇನ್ನ ಟೈಮ್ ಐತಲ್ಲ ಇವಾಗ. ನಿಕ್ಕ ತಾಳ್ಕುಂಟೆ ಫಿಲ್ಟರ್ 6 ತಿಂಗಳಾಗಿದೆ ಕೆಟ್ಟೋಗಿ, ಒಬ್ಬರಿಗೂ ಏನು ವಯಸ್ಸಿಲ್ಲ. ನಂಬರ್ಗಳು ಕೇಳಿದ್ರೆ ಆಗ ಮಾಡ್ತೀರಿ ಇವಾಗ ಮಾಡ್ತೀರಿ ಅಂತ ಇದ್ದಾರೆ. ಅವರ ಪಂಚಾಯತಿನಲ್ಲಿ ಅವ್ರು ಕೇಳಿದ್ರೆ ನಮ್ಗೆ ಯಾರೋ ಹೇಳಲ್ಲ ಅಂತಾರೆ. ಅವ ನಾವು ಕುಡಿಯೋಕೆ ನೀರುಗಳಿಲ್ದಿರ ಬಗ್ಗೆ ಬಕೆಟ್ಗಳು ಎತ್ಕೊಂಡು ಬೇರೆ ಊರಿಗೆ ಹೋಗಿ ನೀರು ಇಟ್ಕೊಂಬರೋದು. ಕುಡಿಯೋಕೆ ನೀರು ಇದಾವೆ, ಫಿಲ್ಟರ್ ನೀರಿಲ್ಲ. ಫಿಲ್ಟರ್ ನೀರು ಡ್ರಮ್ ಹೊಡೆದಾಗೆ 6 ತಿಂಗಳಾಗಿದೆ, ಕುಡಿಯೋಕೆ ನೀರು ಇಲ್ದಿರ ಜನ ಒತ್ತಿನೇ ಸಾಯಂಕಾಲ ಕತ್ಲಂದಿರ ಅವುಗಳು ಹೊಡೆದ ಇವಂದಿರ ನೈಟ್ ಹೋಗೋದು ಇಟ್ಕೊಂಬರೋದು. ಅಲ್ಲಿ ನೀರು ಬಂದರೆ ಬಂದವು, ಇಲ್ಲಾಂದರೆ ಇಲ್ಲ. ಹಾಂ ಮಾಡಿಸ್ತೀರಿ ನೋಡಿ, ಅವ್ರಕ್ಕ ಬಿಟ್ಬಿಟ್ಟಿದ್ದೀರಿ 6 ತಿಂಗಳು, ಅವ್ರದ್ದು ಯಾವ ಗಂಟ ನಮ್ಗೆ ನಮ್ಮದು ಕಾನೂನು ಇಲ್ಲ ಅಂತಾರೆ. ಪಂಚಾಯತಿಯವರು ಅದ್ರ ಅನ್ವಯಿಸ್ಕೊಂಡು ತಾಳಪ್ಪ ಅವರು ಬಡವ್ರ ಬಗ್ರು ನೀರು ಅನ್ವಯಿಸ್ತಾರೆ, ಬೇರೆಯವ್ರಿಗೆ ನೀರು ಹೋಗ್ತಾರೆ, ಅವ್ರು ನೀರು ಅಲಿತಾ ಇದ್ದಾರೆ, ಅವ್ರು ಏನು ಮಾಡ್ತಾರೆ ಅನ್ನೋದು ಪಂಚಾಯತಿವರೆಗೂ ಗಮನ ಇಲ್ಲ, ನಂಬರ್ಗಳಿಗೆ ಗಮನ ಇಲ್ಲ. ನಾವು ಕೇಳೋಕ್ಕಾದ್ರೆ ಅವ್ರದ್ದು ಅವ್ರ ಜವಾಬ್ದಾರಿ, ನಾವು ಹೆಂಗೆ ಕೇಳೋಕ್ಕಾಗುತ್ತೆ? ಅವ್ರದ್ದು ಫೀಲ್ಡ್ ಆಗ್ಯಾದ್ಮೇಲೆ ಆಮೇಲೆ ನಮ್ಮದು ಅಂತ ಹೇಳ್ತಾರೆ. ಯಾರೋ ಅನ್ವಯಿಸ್ಕೊಂಡು ಮಾಡ್ತಾ ಇಲ್ಲ, 6 ತಿಂಗಳಿಂದ ನೀರ್ಕ ಬೇರೆ ಊರ್ಗೆ ಹೋಗ್ತಾ ಇದ್ದೀರಿ. ಯಾರು ಹೇಳೋದು ನಾವು ಸರ? ಪಿರಿ ಯಾರು 6 ತಿಂಗಳಿಂದ ಯಾರು ಗಮನನೇ ಕೊಡ್ತಾ ಇಲ್ಲ. ತಾಳ್ಕುಂಟೆಯಲ್ಲಿ ಏನೋ ನೀರು ಔಷಧಿ ಏನೋ ಆಗಿದೆ, ಅವ್ರ ಫಿಲ್ಟರ್ ನೀರು ಡ್ರಮ್ ಹೊಡೆದಾಗ 6 ತಿಂಗಳಾಗಿದೆ ಅಲ್ಲ, ಅವ್ರ ಔಷಧಿ ಏನೋ ಅನ್ನೋದು ಪಂಚಾಯತಿಯವರು ಬಂದು ಕೇಳಿಲ್ಲ. ನಂಬರ್ಗಳು ಯಾಕೆ ಹಿಂಗೆ ಮಾಡ್ತಾ ಇದ್ದೀನಿ ಅಂತ ನಂಬರ್ಗಳು ಕೇಳಲ್ಲ. ಏನು ಮಾಡೋದು, ನಾವು ಕೂಲಿ ಮಾಡೋರು, ಜೀವನ ಮಾಡ್ಯಾರ, ರಾತ್ರಿ ಹೊತ್ತಿನೇ ಸಾಯಂಕಾಲ 6 ಗಂಟೆಗೆ ಹೋದ್ರೆ ಸಾಯಂಕಾಲ 7 ಗಂಟೆಗೆ ಬರ್ತೀರಿ. ಕುಡಿಯೋಕೆ ನೀರಿಲ್ಲ, ನಮ್ಮೂರಲ್ಲಿ ಇದೆ, ನಾನೂರ ಮನೆ ಇದೆ. ಏನ್ ಮಾಡ್ತಾ ಇದಾರೆ ಯಾರು? ನಂಬರ್ಗಳು ಕೇಳಿದ್ರೆ ನಂಬರ್ಗಳು ಯಾರು ಗಮನ ತಗೊಂಡಿಲ್ಲ, ಯಾರು ಪಂಚಾಯತಿವರೇ ಗಮನ ತಗೊಳ್ಳಲ್ಲ. ಏನೋ ಕಂದ್ಯಾಗಳು ಬೇಕಾದ್ರೆ ಬರ್ತಾರೆ, ಕಂದ್ಯಾಗಳು ಕಟ್ಕೊಂತಾರೆ ಹೋಗ್ತಾರೆ, ಅದನ್ನ ಏನು ಊರಾಗ ಏನು ಸಮಸ್ಯೆ ಅಂತ ನೋಡ್ತಾ ಇಲ್ಲ. ಏನ್ ಮಾಡೋದು ಬಡವ್ರು ಬಗ್ರು ಅಷ್ಟು ಮಾತ್ರ ಹೇಳಿದಿರಿ. ನಂಜೇಗೌಡರು ಅಷ್ಟೇ, ಯಾರಾದ್ರೆ ಏನೋ 6 ತಿಂಗಳಿಂದ ಊರು ಬಂದು ಏನಾಗಿದೆ ಔಷಧಿ ಏನು ಅಂತ ಯಾರನ್ನ ಕೇಳಿದಾರ? ಯಾರು ಕೇಳಲ್ಲ, ಕೇಳಿಲ್ಲ. ಹಾ ಊರಕ್ಕೆ ಕುಡಿಯೋಕೆ ನೀರಿಲ್ಲಲ್ಲ, ಹಿಂಗೆ ಅಲಿತಾ ಇದ್ದಾರಲ್ಲ, ಫಿಲ್ಟರ್ ನೀರಿಲ್ಲ. ಅವಾಗೇನ ಎಮ್ ಎಲ್ ಎ ಬಂದು ಬರಾಕ್ಸಿಬಿಟ್ಟು ಹೋಗಿದ್ದಾರೆ, ನೀರೇನೋ ಬರ್ತವೆ, ಬೆಳೆಯೋದಕ್ಕೆ ನೀರ್ಕೇನು ಬಾಧೆ ಇಲ್ಲ. ಕುಡಿಯೋಕೆ ಫಿಲ್ಟರ್ ನೀರು 6 ತಿಂಗಳಾಗಿದೆ ಡ್ರಮ್ ಹೊಡೆದಾಗಿ, ನೀರು ಕಳೀತಾ ಇದ್ದೀರಿ. ಹ್ಞೂ ಬೇರೆ ಊರಿಗೆ ನೈಟು ಹೋಗೋದು, ಕತ್ಲಾಗ ನೀರು ಇಟ್ಕೊಂಬರೋದು, ಹುಳು ಹುಟ್ಟರು ತುಳಿಯೋದು, ಅವಾಗ ನಾವು ಅನುಭವಿಸೋದು, ಆ 300 ರೂಪಾಯಿ ಕೂಲಿ ಮಾಡಿದೆ, 6,000 ರೂಪಾಯಿ ಹಾಸ್ಪಿಟ್ಲಿಗೆ ಇಕ್ಕೋದು, ಈ ಥರ ನಮ್ಮ ಗತಿ ಆಗಿದೆ. ಯಾರಿಗೆ ಹೇಳೋಣ ನಾವು? ಯಾರಾಗಬೇಕು ನೆಕ್ಸ್ಟ್ ಎಮ್ ಎಲ್ ಎ ನಿಮಗೆ? ಯಾರು ನಮ್ಮ ಕೈ ಯಾರೋ ಒಳ್ಳೆ ಯುಕ್ತಿ ಆಗಬೇಕಷ್ಟೇ, ಯಾರಾದ್ರೇನಾಗಲಿ ಯಾರು ಆಗ್ತಾರ ಅದು ಜನ ಎಲ್ಲ ಅನ್ವಯಿಸ್ಕೊಂಡು ಮಾಡಿದ್ರೇ ಆಗೋದು. ನಾನು ಒಳ್ಳೆ ಇಲ್ಲ ನಂಜೇಗೌಡ್ರು ಆಗ್ಬೋದು ಅಂತ ಹೇಳ್ತೀರಿ, ನಂಜೇಗೌಡ್ರೆ ಒಳ್ಳೇದೇ ಆಗ್ಬೋದು, ಇಲ್ಲ ಎಮ್ ಎಲ್ ಎ ಇ ಎಮ್ ಎಲ್ ಎ ಹೇಳ್ತಾನೆ, ಇ ಎಮ್ ಎಲ್ ಎ ಒಳ್ಳೇದಾಗ್ತಾನೆ, ಇಷ್ಟು ದಿನ ಮಾಡಿ ಏನು ಮಾಡಲ್ಲ, ಇವಾಗ ಬಂದು ಏನು ಮಾಡ್ತಾನೆ ಅನ್ನೋದು